ಹಾಕಿದ್ದೆ ನಿಮ್ಮನ್ನ ಗೋರಕ್ಷಣೆ ಮಾಡಿ ಮತಾಂತರ ನಿಲ್ಲಿಸಿ ಈ ರೀತಿಯ ಸುಪ್ರೀಂ ಕೋರ್ಟ್ ಆರ್ಡರ್ ಹಾಕಿದಂತ ಮಸೀದಿಯ ಮೈಕ್ಗಳನ್ನು ನಿಲ್ಲಿಸಿ ಅನ್ನುವಂತ ದೃಷ್ಟಿಕೋನದಿಂದನೇ ನಾವು ಮಾಡಿದೀವಿ. ಸೊ ಅದನ್ನು ನೀವು ಮಾಡದೇ ಇದ್ದರೆ ಹಾಗಾದರೆ ಮುಂದಿನ ಚುನಾವಣೆಯಲ್ಲಿ ನಾವು ಬುದ್ಧಿ ಕಲಿಸಬೇಕಾಗತ್ತೆ. ಹಿಂದೂ ಸಮಾಜ ಜಾಗೃತ ಆಗಿದೆ ಅಂತನ್ನೋದು ಯೋಚನೆ ಮಾಡಿ ಸೊ ಕ್ರಮ ತಗೊಳ್ಳಿ. ಯೋಗಿ ಆದಿತ್ಯನಾಥ್ ಯಾವ ರೀತಿಯ ಗಂಡಸ್ತನ ತೋರಿಸಿದ್ರೋ ಅದೇ ಮಾದರಿಯಲ್ಲಿ ನೀವು ಕೂಡ 60,000 ಮಸೀದಿಯ ಮೈಕ್ಗಳನ್ನು ದೇವಸ್ಥಾನದ ಮೈಕ್ಗಳನ್ನು ಕೆಳಗಡೆ ಇಳಿಸಿದಾರೆ ಅವರು. ಸೊ ನೀವು ಅದೇ ಕ್ರಮ ತಗೊಳ್ಳಿ. ಸುಪ್ರೀಂ ಕೋರ್ಟ್ ಇಡೀ ದೇಶದಲ್ಲಿ ಒಂದೇ ಕೋರ್ಟ್, ಅದು ಉತ್ತರ ಪ್ರದೇಶಕ್ಕೆ ಬೇರೆ ಅಲ್ಲ, ಕರ್ನಾಟಕಕ್ಕೆ ಬೇರೆ ಅಲ್ಲ ಅಂತನ್ನುವಂಥದ್ದು ನಾನು ಹೇಳ್ತೇನೆ. ಹೀಗಾಗಿ 9ನೇ ತಾರೀಕು ನಮ್ಮ ಹೋರಾಟ ಮುಂದುವರಿಯುತ್ತೆ. ಮುಸ್ಲಿಮರ ಹಿಡನ್ ಅಜೆಂಡಾ ಹೊರಗೆ ಬರ್ತಾ ಇದೆ. ಅವರು ಹಿಡನ್ ಅಜೆಂಡಾ ಅಂತಾನೆ ಇಡೀ ದೇಶ ಇಸ್ಲಾಂ ಮಾಡುವಂಥದ್ದು. ಪಾಕಿಸ್ತಾನ ಅಂತನ್ನುವಂಥದ್ದು ಒಂದು ಸಾಂಕೇತಿಕ ಹೆಸರು ಅಷ್ಟೇ. ಅದು ಪಾಕಿಸ್ತಾನ ಅಂತ ದೇಶಕ್ಕೋಸ್ಕರ ಅಲ್ಲ, ಆ ಪಾಕಿಸ್ತಾನ ಅಂದರೆ ಇಸ್ಲಾಂ ಅಂತನ್ನುವಂಥದ್ದು. ಸೊ ಇಸ್ಲಾಮಿನ ಮಾನಸಿಕತೆ ಹೊರಗೆ ಬೀಳ್ತಾ ಇದೆ. ನಾನು ಇಬ್ಬರನ್ನ ಅರೆಸ್ಟ್ ಮಾಡಿದ್ದಕ್ಕೆ ನಾನು ಒಪ್ಪೋದಿಲ್ಲ. ಆಯಿತು, ಅವರು ತಪ್ಪಿತಸ್ಥರ ಎನ್ಕೌಂಟರ್ ಮಾಡಿ, ಅವರಿಬ್ಬರನ್ನು ಎನ್ಕೌಂಟರ್ ಮಾಡಿ ನಾಯಿಗೆ ಬಿಸಾಕ್ರಿ. ಅವ್ರನ್ನ ದೇಶದ್ರೋಹಿಗಳವರು, ಈ ದೇಶದಲ್ಲಿ ಹುಟ್ಟಿ ಈ ದೇಶದ ಅನ್ನ ತಿಂದು ಈ ದೇಶದಲ್ಲಿ ಎಲ್ಲ ಫೆಸಿಲಿಟೀಸ್ ತೊಗೊಂಡು ಸೊಕ್ಕಿನಿಂದ ವರ್ತನೆ ಮಾಡ್ತಾರೆ. ಇನ್ನು ಮೇಲೆ ನಡೆಯಂಗಿಲ್ಲ ಈ ಆಟ ಅಂತನ್ನುವಂಥದ್ದು. ಸರ್ಕಾರ ಅವ್ರ ಮೇಲೆ ಉಗ್ರವಾದಂಥ ಕ್ರಮ ತೊಗೊಂಡ್ರೆ ಮಾತ್ರ ಸಾಧ್ಯ ಆಗತ್ತೆ ಅಂತನ್ನುವಂಥದ್ದು ಹೇಳ್ತೀನಿ. ಸೊ ಈ ರೀತಿ ಇನ್ನೇನೋ ದೇಶದ್ರೋಹಿ ಕೇಸ್ ಹಾಕಿದ್ದೀವಿ, ಒಳಗಡೆ ಹಾಕಿದ್ದೀವಿ, ಜಾಮೀನು ಮೇಲೆ ಮತ್ತೆ ಹೊರಗಡೆ ಬರ್ತಾರವರು. ಹೊರಗಡೆ ಬಂದು ಇದೇ ಈ ವಿಷ ಕಾರ್ತಾರ ಅವರು, ಇದೇ ಕ್ಯಾನ್ಸರ್ ಹರಡ್ತಾ ಇದ್ದಾರೆ ಅಂತನ್ನುವಂಥದ್ದು ಪ್ರಜ್ಞೆ ಇಲ್ವಾ ಸರ್ಕಾರಕ್ಕೆ? ಸೊ ದೇಶದ್ರೋಹಿಗಳನ್ನು ನೀವು ಹದ್ದು ಬಸ್ನಲ್ಲಿ ಇಳಿ ಎನ್ಕೌಂಟರ್ ಮಾಡಿ ಬಿಸಾಕಬೇಕು. ಮೌಲ್ವಿಯನ್ನು ಅರೆಸ್ಟ್ ಮಾಡಬೇಕು. ಮೌಲ್ವಿಯನ್ನೇ ಪ್ರಚೋದನಕಾರಿ ಭಾಷಣ ಮಾಡಿದ ಪರಿಣಾಮದಿಂದಲೇ ಅಲ್ಲಿ ಆದಂಥ ಘಟನೆ ಅದು. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್, ನಾನು ಹೇಳೋದು ನೀವು ವಿಡಿಯೋ ಹಾಕಿ ಮಾಡಲಿಲ್ಲ, ಪೊಲೀಸರು ಇಲ್ಲೇ ಇಲ್ಲ ಅಲ್ಲಿ. ಯಾರೋ ಕಂಪ್ಲೇಂಟ್ ಕೊಡಬೇಕಾ ಇಂಥ ಇದಕ್ಕೆ? ದೇಶದ್ರೋಹಿ ಏನಕ್ಕೆ ಕಂಪ್ಲೇಂಟ್ ಕೊಡಬೇಕಾ? ಸೋಮ್ಯೂಟಿವ್ ಕೇಸ್ ಹಾಕಿ ಒದ್ದ ಒಳಗಡೆ ಹಾಕಬೇಕು. ಸೊ ಆ ಹಿನ್ನೆಲೆಯಲ್ಲಿ ಇಬ್ಬರನ್ನ ಅರೆಸ್ಟ್ ಮಾಡಿ ಕಣ್ಣು ಒರೆಸುವಂಥ ಅಥವಾ ನಮ್ಮ ಇಡೀ ಹಿಂದೂ ಸಮಾಜ ಕರ್ನಾಟಕದಲ್ಲಿ ಏನು ಒಂದು ಆಕ್ರೋಶ ವ್ಯಕ್ತಪಡಿಸ್ತಾರೆ ಅದನ್ನು ಮುಚ್ಚುವಂಥ ಪ್ರಯತ್ನವನ್ನು ಮಾಡೋಕ್ಕೆ ಹೋಗಬೇಡಿ. ನಾಳೆ ನಿಮ್ಮನ್ನು ನುಂಗಿ ಹಾಕುತ್ತೆ ಇಂಥ ಕ್ಯಾನ್ಸರ್ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೆ. ಸರ್ಕಾರ ಕ್ರಮ ತಗೊಳ್ಳದೇ ಇದ್ದರೆ ಇಡೀ ರಾಜ್ಯಾದ್ಯಂತ ಎಲ್ಲ ಹಿಂದೂಗಳಿಗೆ ಕರೆ ಕೊಡ್ತೀವಿ, ಈ ದೇಶದ್ರೋಹಿಗಳನ್ನು ಒತ್ತು ಪಾಕಿಸ್ತಾನಕ್ಕೆ ಓಡಿಸ್ಬೇಕು, ಚಲೋ ಕೌಲಂದೆ ಅಂತನ್ನುವಂಥದ್ದು ಘೋಷಣೆ ಮಾಡ್ತೀವಿ.